ಎಲ್ಲರಿಗೂ ನಮಸ್ಕಾರ. ಈ ಮೂಲಕ ನಮ್ಮ ಎಲ್ಲ ಆತ್ಮೀಯ ಪಾಲಕರಿಗೆ ಮತ್ತು ಶಿಕ್ಷಣ ಆಸಕ್ತರಿಗೆ ತಿಳಿಯಪಡಿಸುವುದೇನೆಂದರೆ, 2002 ವಿದ್ಯಾಜ್ಯೋತಿ ತರಬೇತಿ ಕೇಂದ್ರ ಎಂಬ ಹೆಸರಿನಿಂದ ಪ್ರಾರಂಭವಾದ ಈ ಶಾಲೆ ಇಲ್ಲಿಯವರೆಗೆ 8,000-10,000 ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಮತ್ತು ಅವರ ಮಾನಸಿಕವಾಗಿ ಎಲ್ಲ ರಂಗಗಳಲ್ಲಿ ಅವರನ್ನು ತಯಾರು ಮಾಡಿ ಗಳಿಸಿದ ಕೀರ್ತಿ ಈ ಶಾಲೆಗಿದೆ. ಅದೇ ರೀತಿಯಾಗಿ ಸುಮಾರು ಇಲ್ಲಿಯವರೆಗೆ ಇಲ್ಲಿ ಓದಿರ್ತಕ್ಕಂತಹ 300 ಹೆಚ್ಚು ವಿದ್ಯಾರ್ಥಿಗಳು ವೈದ್ಯರಾಗಿದ್ದಾರೆ. ಕೆಲವರು PSIಗಳು, ಕೆಲವರು ವಕೀಲರು, ಅದೇ ರೀತಿ ತಹಸೀಲ್ದಾರರು ಮತ್ತು ಶಿಕ್ಷಕರು ಸ್ವಂತ ಉದ್ಯೋಗಗಳು ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಜೊತೆಗೆ ನಮ್ಮ ರೀತಿಯ ಶಾಲೆಗಳನ್ನು ಕೂಡ ಮಾಡಿ ಯಶಸ್ಸು ಪಡೆದಿದ್ದಾರೆ. ಬರೀ ನಾವು ಈ 20 ಶೈಕ್ಷಣಿಕವಾಗಿ ಮಾತ್ರ ಕೆಲಸ ಮಾಡಿಲ್ಲ, ಆರೋಗ್ಯ ಇರಬಹುದು, ಮಕ್ಕಳ ಬೆಳವಣಿಗೆ ಇರಬಹುದು, ಆಮೇಲೆ ಪಾಲಕರ ಮನಸ್ಥಿತಿ ಇರಬಹುದು, ಈ ಭಾಗದ ಶೈಕ್ಷಣಿಕ ಬೆಳವಣಿಗೆಗೆ ನಾವೇನು ಕೆಲಸ ಮಾಡಬಹುದು ಎಂಬುದು ಕೂಡ ನಾವು ಯೋಚನೆ ಮಾಡಿದ್ದೇವೆ. ಈ ಭಾಗದ ಬಸವರಾಜ್ ಪಾಟೀಲ್ ಸೇಡಂರವರು ಮತ್ತು ಅವರ ತಂಡದ ಜೊತೆಗೆ ಹಲವಾರು ಕೆಲಸಗಳನ್ನು ಕೂಡ ಮಾಡಿದ್ದೇವೆ. ಜೊತೆಗೆ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ 9ನೇ ತರಗತಿಯವರೆಗೂ ಕೂಡ ಪ್ರಾರಂಭವಾಗಿದೆ. ವಿಶೇಷವಾಗಿ ಮಾಂಟೆಸರಿ ಶಾಲೆ, ನರ್ಸರಿ, LKG, UKG ಬಹಳ ಚೆನ್ನಾಗಿ ಅವರೆಲ್ಲ ಕಲಿತಾ ಇದ್ದಾರೆ. ಆ ರೀತಿ ವಾತಾವರಣ ಜಿಲ್ಲೆಯಲ್ಲಿಯೇ ಕೆಲವು ಶಾಲೆಗಳಲ್ಲಿ ಮಾತ್ರ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು. ಹಾಗಾಗಿ ಈಗ ನಮ್ಮ 22ನೇ ವಾರ್ಷಿಕೋತ್ಸವ ಇವತ್ತು ಸಾಯಂಕಾಲ 5 ಜರುಗಲಿದೆ. ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಮುಖಾಂತರ 1857 ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡಿರುವಂತಹ ಸಾಕಷ್ಟು ಹೋರಾಟಗಾರರ ಬಗ್ಗೆ ಒಂದು ಸುಂದರವಾದ ನಾಟಕದ ಮುಖಾಂತರ, ನೃತ್ಯದ ಮುಖಾಂತರ ತಮ್ಮೆಲ್ಲರ ಮುಂದೆ ಮಕ್ಕಳು ಪ್ರದರ್ಶನ ನೀಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳು, ಮನರಂಜನೆ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಈ ಒಂದು 2023-24 ಸಾಲಿನ ವಿದ್ಯಾಜ್ಯೋತಿ ಶಾಲೆಯ ವಾರ್ಷಿಕೋತ್ಸವ, ವರ್ಷದ ಹಬ್ಬ, ಈ ಒಂದು ಕಾರ್ಯಕ್ರಮ ನಿಮಗೋಸ್ಕರ ಮಕ್ಕಳು, ಪಾಲಕರು ಎಲ್ಲರೂ ಕೂಡ ಬಹುದೊಡ್ಡ ಸಂಖ್ಯೆಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ದಾರೆ ನಿಮ್ಮೆಲ್ಲರನ್ನು ರಂಜಿಸಲಿಕ್ಕೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಪಾಲಕರು, ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಧನ್ಯವಾದ ಎಲ್ಲರಿಗೂ.